ನಮಸ್ಕಾರ ವೀಕ್ಷಕರೇ ಅಶ್ವಾಂಬರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಏನಿದು ಅಶ್ವಾಂಬರ ನಾವು ಸಮಾಜದಲ್ಲಿ ಇವತ್ತಿಗೂ ನೂರಾರು ಸೇವಾ ಸಂಸ್ಥೆಗಳು ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇರ್ತವೆ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಚಾರ ಮಾಡಬೇಕು ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶ ಇರೋದಿಲ್ಲ ಅದೆಲ್ಲದರ ಹೊರತಾಗಿಯೂ ಕೂಡ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತೆ ಎರಡನೇದು ಈ ಸೇವಾ ಸಂಸ್ಥೆಗಳು ಏನು ಸೇವೆಯನ್ನ ಸಮಾಜಕ್ಕೆ ಜನರಿಗೆ ಕೊಡ್ತಾ ಇದೆಯೋ ಅದರ ಪರಿಚಯ ಅನೇಕರಿಗೆ ಆಗಿರೋದಿಲ್ಲ ಹಾಗಾಗಿ ಆ ಸೇವಾ ಸಂಸ್ಥೆಗಳ ಸೇವೆ ಹೆಚ್ಚೆಚ್ಚು ಜನರಿಗೆ ಸಿಗಬೇಕು ಅನ್ನೋ ಕಾರಣ ಎರಡನೇದು ಹಾಗೆಯೇ ಮೂರನೇದು ಈ ಸೇವಾ ಸಂಸ್ಥೆಗಳು ಈ ಥರದ ಎಲ್ಲ ಸೇವಾ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವರಿಗೆ ಖಂಡಿತವಾಗ್ಲಿಯೂ ಕೂಡ ಸಮಾಜದ ತನು ಮನ ಧನ ಇದೆಲ್ಲದರ ಅವಶ್ಯಕತೆ ಇರುತ್ತೆ ಎಲ್ಲರೂ ಕೈ ಜೋಡಿಸಿದ್ರೆ ಈ ಸೇವಾ ಕಾರ್ಯಗಳು ಇನ್ನಷ್ಟು ಹೆಚ್ಚು ಜನರಿಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಇಂತಹ ಸೇವೆಗಳನ್ನ ಹುಡುಕೊಂಡು ಅನೇಕ ಜನ ಅಲ್ದಾಡ್ತಾ ಇರ್ತಾರೆ ಅವರಿಗೆ ಸೇವೆಗಳ ಪರಿಚಯನೇ ಇರುವುದಿಲ್ಲ ಅವರೆಲ್ಲರಿಗೂ ಈ ಸೇವೆಗಳ ಪರಿಚಯ ಮಾಡಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅಶ್ವವೇಗ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅರ್ಪಣಾ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಯುತ ಸಿ ವಿ ಸುಂದರೇಶ್ವರವ್ರನ್ನ ಮುಂದಿಗಿದ್ದಾರೆ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ಕಾರ ಅರ್ಪಣಾ ಸೇವಾ ಸಂಸ್ಥೆ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಇದು ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಹಾಗಿದ್ರೆ ಈ ಸೇವಾ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳೇನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬಡರೋಗಿಗಳನ್ನ ಬದುಕುಳಿಸುತ್ತಿರುವ ಕರುಣಾಮಯಿ ಸಂಸ್ಥೆ ಡಯಾಲಿಸಿಸ್ ಪೇಶೆಂಟ್ಗಳ ಪಾಲಿಕೆ ಪ್ರಾಣದಾತ ಈ ಸುಂದರೇಶ್ ಲಕ್ಷಾಂತರ ಬಡರೋಗಿಗಳ ಪಾಲಿಕೆ ಅರ್ಪಣಾ ಸೇವಾ ಸಂಸ್ಥೆ ಸಂಜೀವಿನಿ ಈ ಭೂಮಿ ಮೇಲೆ ಅದೆಷ್ಟೋ ಮಹಾನ್ ನಾಯಕರು ಜನಿಸಿ ಈ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾರೆ ಆದರೆ ಇಂದಿನ ಕಾಲದಲ್ಲಿ ಇಂಥ ನಿಸ್ವಾರ್ಥ ಸೇವಕರನ್ನ ಕಾಡುವುದು ಅಪರೂಪವಾಗಿ ಬಿಟ್ಟಿದೆ ಆದರೆ ಇಲ್ಲೊಬ್ಬ ವ್ಯಕ್ತಿ ನಿಸ್ವಾರ್ಥ ಸೇವೆಯನ್ನ ನೋಡಿದರೆ ನಿಬ್ಬೆರಗಾಗುತ್ತೆ ಹೌದು ವೀಕ್ಷಕ್ರೆ ಇವರ ಹೆಸರು ಸಿಪಿ ಸುಂದರೇಶ್ ಅರ್ಪಣಾ ಸೇವಾ ಸಂಸ್ಥೆಯ ಕಾರ್ಯದರ್ಶಿಯರಾಗಿ ಕಳೆದ ಸುಮಾರು ವರ್ಷಗಳಿಂದ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಹಾಗಲಿರಲು ಶ್ರಮಿಸಿದ್ದಾರೆ ಕೆಲ ಸಮಾಜ ಸೇವಕರು ತಮ್ಮ ತಮ್ಮ ಯೋಗ್ಯತಾನುಸಾರ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರ್ತಿದ್ದಾರೆ ಅವರಲ್ಲಿ ಕೆಲವರು ಸೇವೆಯ ಜೊತೆಗೆ ಪ್ರತಿಫಲವನ್ನ ನಿರೀಕ್ಷಿಸುತ್ತಿರುತ್ತಾರೆ ಆದರೆ ಈ ಸುಂದರೇಶ್ರವರು ರವರು ಯಾವುದೇ ಪ್ರತಿಫಲವನ್ನ ಆಶಿಸದೆ ಅಂಬೇಡ್ಕರ್ ಮಹಾತ್ಮ ಗಾಂಧಿ ನೆಲ್ಸನ್ ಮಂಡೇಲರಂತೆ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದಾರೆ ಸಿವಿ ಸುಂದರೇಶ್ರವರು ಮಾಡುತ್ತಿರುವ ಸೇವೆಯನ್ನ ಯಾವೊಬ್ಬ ವ್ಯಕ್ತಿಯೂ ಮಾಡದೇ ಇರುವಂತಹ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ ಈ ಅಪರೂಪದ ಸಮಾಜ ಸೇವಕ ಸುಂದರೇಶ್ ರವರು ನಮ್ಮ ಕರುನಾಡಿನ ಹೆಮ್ಮೆಯ ಮಣ್ಣಿನ ಮಗ ಎಂದು ತಪ್ಪಾಗಲಾರದು ಈ ಪುಣ್ಯಭೂಮಿಯಲ್ಲಿ ಹುಟ್ಟಿ ಬೆಳೆದ ಇವರು ಈ ನೆಲದಲ್ಲಿ ನನ್ನ ತಂದು ಸೇವೆ ಚಿರಕಾಲ ಉಳಿಯಬೇಕೆಂದು ಸಂಕಲ್ಪ ತೊಟ್ಟಿದ್ದವರು ಸಿವಿ ಸುಂದರೇಶ್ರವರು ಆಯ್ಕೆ ಮಾಡಿಕೊಂಡಿರುವ ಸೇವೆ ಬಹಳಷ್ಟು ಅಪರೂಪವಾದದ್ದು ಓಡುತ್ತಿರುವ ಕಾಲಘಟ್ಟದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಭರದಲ್ಲಿ ಎಲ್ಲರೂ ಆರೋಗ್ಯವನ್ನ ಕೆಡಿಸಿಕೊಳ್ತಿದ್ದಾರೆ ಒತ್ತಡಗಳ ಜೀವನವನ್ನೇ ಸಾಗಿಸುತ್ತಿದ್ದಾರೆ ಬಿಪಿ ಶುಗರ್ ಲಿವರ್ ಹೃದಯ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ಅದೆಷ್ಟೋ ಬಡರೋಗಿಗಳು ನಡೆದಿದ್ದಾರೆ ಸೂಕ್ತ ಚಿಕಿತ್ಸೆ ಪಡೆಯಲು ಸಾಮರ್ಥ್ಯ ಕೂಡ ಇಲ್ಲದೆ ಪ್ರಾಣ ಬಿಡುತ್ತಿದ್ದಾರೆ ಇವತ್ತು ಕಿಡ್ನಿ ಫೇಲ್ಯೂರ್ ಆದವರು ಒಂದು ವಾರಕ್ಕೆ ಎರಡು ಅಥವಾ ಮೂರು ಸಲ ಡಯಾಲಿಸಿಸ್ ಮಾಡಿಸಲೇಬೇಕಾಗಿರುತ್ತದೆ ಇದನ್ನ ಮಾಡಿಸಿದ್ರೆ ಮಾತ್ರ ಆ ವ್ಯಕ್ತಿ ಆರೋಗ್ಯವಂತರಾಗಿರಲು ಸಾಧ್ಯ ಇವತ್ತು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಡಯಾಲಿಸಿಸ್ ಪೇಶೆಂಟ್ಗಳು ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಸಾಮರ್ಥ್ಯ ಇಲ್ಲದೆ ಸಾವನ್ನಪ್ಪಿದ್ದಾರೆ ಅಂಥವರನ್ನ ಬದುಕುಳಿಸಲು ಹುಟ್ಟಿಕೊಂಡಿದ್ದೆ ಅರ್ಪಣಾ ಸೇವಾ ಸಂಸ್ಥೆ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲವೂ ಸ್ವಸೇವೆಗೆ ಸಿದ್ಧವಾಗಿರುವಂತಹ ಸಂದರ್ಭದಲ್ಲಿ ಅರ್ಪಣಾ ಸೇವಾ ಸಂಸ್ಥೆ ನಿಜ ಅರ್ಥದಲ್ಲಿ ಸ್ವಯಂ ಸೇವಾ ಸಂಸ್ಥೆಯಾಗಿ ಮೂತ್ರಪಿಂಡ ಅಥವಾ ಮೂತ್ರಪಿಂಡ ವೈಫಲ್ಯದಿಂದ ನಡೆದಿರುವಂತಹ ಆರ್ಥಿಕವಾಗಿ ಆಶಕ್ತಿ ತುಂಬಾ ಹೊರತು ಪೋಷಿಸುವಂತ ಕೆಲಸವನ್ನ ತಮ್ಮ ಶಕ್ತಿ ಅನುಸಾರ ಮಾಡ್ತಾ ಬರ್ತಾ ಇರ್ತಾರೆ ಆದರೆ ಕಾರ್ಯದರ್ಶಿ ಆಗಿರುವಂತಹ ಸುಂದರೇಶ್ವರ ಮಾಡುತ್ತಿರುವಂತಹ ಕೆಲಸ ತುಂಬಾ ಶ್ಲಾಘನೀಯವಾದ್ದು ಮತ್ತು ದಾಖಲೆಯೋಗ್ಯವಾದಂತದ್ದು ಬಡ ಕುಟುಂಬದಲ್ಲಿ ಜನಿಸಿದ ಸಿವಿ ವಿ ಸುಂದರೇಶ್ರವರಿಗೆ ಬಡತನದ ನೋವು ಹೇಗಿರುತ್ತೆ ಎಂದು ಅರಿತವರು ಹಾಗಾಗಿಯೇ ನೊಂದವರ ಧ್ವನಿಯಾಗಿ ಸದ್ದಿಲ್ಲದೆ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಸುಂದರೇಶ್ರವರು ಯಾವತ್ತೂ ಕೂಡ ಪ್ರಚಾರ ಪ್ರಿಯರಲ್ಲ ಎಲ್ಲ ರೀತಿಯ ಕಷ್ಟಗಳು ಅರ್ಗಿಸಿಕೊಂಡಿದ್ದಂಥವರು ಆದ್ದರಿಂದ ನೊಂದು ಬೆಂದು ಕಷ್ಟ ಎಂದು ಬಂದವರಿಗೆ ಸಹಾಯ ಮಾಡುತ್ತಿದ್ದಾರೆ ಬಡವರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಸುವ ಸಂಕಲ್ಪವನ್ನು ತೊಟ್ಟಿದ್ದಂಥವರು ಸಿವಿ ಸುಂದರೇಶ್ ರವರು ಅದಕ್ಕಾಗಿಯೇ ಎರಡ್ ಸಾವಿರದ ಒಂಬತ್ತರಲ್ಲಿ ಅರ್ಪಣಾ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಮುಖಾಂತರ ಹಳೆಯ ನ್ಯೂಸ್ ಪೇಪರ್ಗಳನ್ನು ಸಂಗ್ರಹಿಸಿ ಅದನ್ನು ಮಾರಿದ ಹಣದಿಂದ ಬಡ ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಉಚಿತವಾಗಿ ಡಯಾಲಿಸಿಸ್ ಅನ್ನು ಮಾಡಿಸಿಕೊಡಲಾಗುತ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಬಾರಿ ಡಯಾಲಿಸಿಸ್ ಮಾಡಿಸಲು ಸುಮಾರು ಆರುನೂರು ರೂಪಾಯಿ ಬೇಕಾಗಿರುತ್ತದೆ ಅದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಮೂರು ಬಾರಿ ಡಯಾಲಿಸಿಸ್ ಮಾಡಿಸಲು ಒಂದು ತಿಂಗಳಿಗೆ ಏಳು ಸಾವಿರಕ್ಕೂ ಹೆಚ್ಚು ಹಣ ಬೇಕಾಗುತ್ತದೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ತಂತ್ರಜ್ಞಾನ ನುರಿತ ಸಿಬ್ಬಂದಿ ಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ ಇದರಿಂದಾಗಿ ಬೇರೆ ದಾರಿ ಇಲ್ಲದೆ ಬಡರೋಗಿಗಳು ಖಾಸಗಿ ಆಸ್ಪತ್ರೆಗಳನ್ನು ಅವಲಂಬಿಸಿದ್ದಾರೆ ಖಾಸಗಿ ಆಸ್ಪತ್ರೆಗಳಿಗೆ ಹಣ ಹೊಂದಿಸಲಾಗದೆ ಬಡರೋಗಿಗಳು ಡಯಾಲಿಸಿಸ್ ಮಾಡಿಸಲಾಗದೆ ಉಳಿಯುತ್ತಿದ್ದಾರೆ ಡಯಾಲಿಸಿಸ್ ಮಾಡಿಸದೇ ಇದ್ರೆ ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡಬೇಕಾಗುತ್ತದೆ ಇಂಥವರನ್ನ ಬದುಕುಳಿಸಲು ಸಿ ವಿ ಸುಂದರೇಶ್ರವರು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಅದಕ್ಕಾಗಿ ಹಳೆಯ ನ್ಯೂಸ್ ನ್ಯೂಸ್ಪೇಪರ್ಗಳನ್ನು ಮನೆ ಮನೆಗೆ ತೆರಳಿ ಅದನ್ನು ಸಂಗ್ರಹಿಸಿ ಅದರಿಂದ ಬಂದ ಹಣವನ್ನು ಬಡರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ಅನ್ನ ಮಾಡಿಸಿಕೊಡಲಾಗುತ್ತಿದೆ ಯಾರು ಮಾಡಿರದ ಸೇವೆಯನ್ನ ಅರ್ಪಣಾ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿ ಸುಂದರೇಶ್ ರವರು ಮಾಡುತ್ತಿದ್ದಾರೆ ಇವರ ನಿಸ್ವಾರ್ಥ ಸೇವೆಯನ್ನ ಮನುಷ್ಯರಾದ ನಾವು ನೀವೆಲ್ಲರೂ ಮೆಚ್ಚಲೇಬೇಕು ಹಾಗಾಗಿ ಅರ್ಪಣಾ ಸೇವಾ ಸಂಸ್ಥೆಗೆ ಈಗ ನಮ್ಮ ಸಹಾಯ ಬೇಕಾಗಿದೆ ನಿಮ್ಮ ಒಂದು ಸಹಾಯ ಮತ್ತೊಬ್ಬರ ಜೀವನಕ್ಕೆ ಸಹಕಾರಿಯಾಗಲಿದೆ ಸ್ಪೆಷಲ್ ಬ್ಯೂರೋ ಅಶ್ವವೇಗ ನ್ಯೂಸ್ ಈ ಅರ್ಪಣ ಅನ್ನೋ ಹೆಸರೇ ಒಂದ್ ರೀತಿ ಖುಷಿ ಕೊಡುತ್ತೆ ಕೇಳಿದ್ರೆ ಏನಿದು ಅರ್ಪಣ ಅಂತಂದರೆ ಅರ್ಪಣ ಅಂದರೆ ಮೂಲವಾಗಿ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಡೆಡಿಕೇಶನ್ ಅಂತ ನಮ್ಮನ್ನು ನಾವು ಬೇರೆ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದು ಅರ್ಪಣಾ ಮನೋಭಾವ ಇಟ್ಕೊಂಡು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೂ ಅರ್ಪಣೆ ಅಂತ ಒಂದು ಹೆಸರು ಹಾಗಾಗಿ ನಾವು ಮಾಡೋ ಸೇವಾ ಕರಿ ಕೆಲಸಕ್ಕೆ ಇದು ಅತ್ಯಂತ ಸೂಕ್ತವಾದ ಹೆಸರು ಅಂತ ಅದನ್ನು ಆ ಅರ್ಪಣಾ ಸೇವಾ ಸಂಸ್ಥೆ ಅಂತ ಹೆಸರು ಇಟ್ಕೊಂಡಿದ್ದೀವಿ ಯಾಕೆ ತಮಗೆ ಈ ಥರದೊಂದು ಸೇವಾ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತು ಅದರಲ್ಲಿ ಮುಖ್ಯವಾಗಿ ಸೇವೆ ಮಾಡಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಅಂತ ಇಲ್ಲ ಪ್ರಪಂಚದಲ್ಲಿ ನಾನಾ ಥರ ಜನಗಳು ಇರ್ತಾರೆ ಅವರ ಒಂದು ನಿಜ ಜೀವನದ ಬೇರೆ ಕೆಲಸ ಇವಾಗ ಒಂದು ಬಿಸ್ನೆಸ್ ಇರ್ಬೋದು ಸರ್ಕಾರಿ ಕೆಲಸ ಇರ್ಬೋದು ಅದಲ್ಲದಲ್ಲೇ ಸಾಕಷ್ಟು ಕಾಲಾವಕಾಶ ಎಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ ಅದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲದೆ ಬೇರೆಯವ್ರಿಗೂ ಅನುಕೂಲ ಆಗೋಂಗೆ ಬಳಸ್ಕೊಬೋದು ಅನ್ನೋದೊಂದು ಉದ್ದೇಶದಿಂದ ನಾವೊಂದು ಹತ್ತಾರು ಜನ ಸ್ನೇಹಿತರು ಸೇರಿ ಒಂದು ಸೇವಾ ಸಂಸ್ಥೆ ಮಾಡಿ ಅದಕ್ಕೊಂದು ಸಾಂಘಿಕ ರೂಪ ಕೊಡಬೇಕು ಅಂತ ಸೇವಾ ಸಂಸ್ಥೆ ಪ್ರತಿಯೊಬ್ಬರು ಒಬ್ಬರ ಒಬ್ಬ ವ್ಯಕ್ತಿನೇ ಹೋಗಿ ಮಾಡ್ಬೋದು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಆದರೆ ಹತ್ತಾರು ಜನ ಸೇರಿ ಮಾಡಿದರೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ ನಾಲ್ಕು ಜನ ಬೆಂಬಲ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅದನ್ನೊಂದು ಸೇವಾ ಸಂಸ್ಥೆ ಅಂತ ಅದನ್ನು ಒಂದು ಸೊಸೈಟಿ ರೂಪದಲ್ಲಿ ರಿಜಿಸ್ಟರ್ ಮಾಡಿ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಿದ್ವಿ ಓಕೆ ಈಗ ತಾವು ಅರ ಹರಿಸ್ಕೊಂಡಿರುವಂಥ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಮುಖ್ಯವಾದಂಥ ಕ್ಷೇತ್ರ ಕೂಡ ಹೌದು ಯಾಕೆ ತಮಗೆ ಈ ಆರೋಗ್ಯ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು ಇಲ್ಲ ಅದಕ್ಕೆ ನಾನಾ ಕಾರಣಗಳಿರುತ್ತೆ ನಾವು ನಾವೇ ಅನುಭವಿಸಿರ್ತಕ್ಕಂಥ ಕೆಲವು ಕಷ್ಟ ಕಾರ್ಪಣೆಗಳಿರ್ಬೋದು ನಮ್ಮ ಸಂಸಾರಗಳಲ್ಲಾಗಿರ್ತಕ್ಕಂಥ ಕೆಲವು ತೊಂದರೆಗಳಿರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಕೆಲವರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಅದನ್ನೆಲ್ಲ ನೋಡಿರ್ತೀವಿ ಎಷ್ಟೋ ಜನಕ್ಕೆ ಒಂದು ಆಸ್ಪತ್ರೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಚಿಕಿತ್ಸೆ ತಗೊಳಕ್ಕಾಗ್ದಲೇ ಇರೋಷ್ಟು ಕೆಲವರಿಗೆ ಅದ್ರ ಬಗ್ಗೆ ಅರಿವಿರಲ್ಲ ಆಮೇಲೆ ಬೇಕಾದಕ್ಕಂಥ ಒಂದು ದನದ ಧನ ಸಹಾಯ ಇರಲ್ಲ ಅವರಿಗೆ ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಆರೋಗ್ಯ ಕ್ಷೇತ್ರದಲ್ಲಿ ನಾನಾ ವಿಧವಾದ ಸೇವೆ ಮಾಡಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ಆರೋಗ್ಯ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲೂ ಮುಖ್ಯವಾಗಿ ತಾವು ಕಿಡ್ನಿ ಪೇಷಂಟ್ಗಳಿಗೆ ಯಾರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಡಯಾಲಿಸಿಸ್ ಮಾಡಿಸುವಂಥದ್ದು ಇವತ್ತು ಏನು ಹೇಳ್ತೀವಿ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಹಾಗೆಯೇ ಕಿಡ್ನಿ ಪೇಷೆಂಟ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ಕಿಡ್ನಿ ವಿಷಯವನ್ನೇ ತಾವು ತೊಗೊಂಡ್ರಿ ಅಥವಾ ಡಯಾಲಿಸಿಸ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಯಾಕೆ ತಮ್ಮ ಮನಸ್ಸಿನಲ್ಲಿ ಬಂತು ಇಲ್ಲ ನಾವು ನಮ್ಮ ಸೇವಾ ಸಂಸ್ಥೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆದಾಗ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಸ್ಥೆ ನಿರ್ದೇಶಕರ ಅವರ ಹತ್ತಿರದ ಸಂಬಂಧಿಗೊಬ್ಬರು ಈ ಥರ ಕಿಡ್ನಿ ಸಮಸ್ಯೆ ಬಂತು ಅವ್ರಿಗೆ ಸಾಕಷ್ಟು ಹಣದ ಇದು ಸಹಾಯ ಇರಲಿಲ್ಲ ಅವರು ಭಾಳ ತುಂಬ ಕಡು ಬಡತನದಲ್ಲೇ ಇದ್ದರು ಹಾಗಾಗಿ ನಾವು ಅವರು ನೋಡೋಕ್ಕೋಸ್ಕರ ಪ್ರತಿ ಸರಿ ನಾವು ಡಯಾಲಿಸಿಸ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಗೊತ್ತಾಯಿತು ಡಯಾಲಿಸಿಸ್ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಈ ಕಿಡ್ನಿ ಫೇಲ್ಯೂರ್ ಅಂತ ಅನ್ನೋದು ಯಾವುದೇ ಲಕ್ಷಣಗಳು ಇರಲ್ಲ ನಿಮಗೆ ಅತ್ಯಂತ ಆರೋಗ್ಯವಂತರಾಗಿರೋ ಮನುಷ್ಯನಿಗೂ ಏಕಾಏಕಿ ಒಂದೆರಡು ದಿನದಲ್ಲೇ ಕಿಡ್ನಿ ಫೇಲ್ಯೂರ್ ಆಯಿತು ಒಂದು ಬೇಕಾದಷ್ಟು ಕೇಸ್ಗಳು ಆಗಿದೆ ಆ ಥರ ನಿಮಗೆ ಯಾವ ಲಕ್ಷಣವೂ ಇರಲ್ಲ ತುಂಬ ಆರೋಗ್ಯವಂತಾಗಿರೋನಿಗೆ ಆಸ್ಪತ್ರೆಯಲ್ಲಿ ಹೋಗಿ ಅವ್ರನ್ನ ಚೆಕ್ ಮಾಡಿಸಿದ್ರೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಿರ್ತಕ್ಕಂಥ ಒಂದು ಉದಾಹರಣೆಗಳು ಬೇಕಾದಷ್ಟಿದೆ ಆಮೇಲೆ ಒಂದು ಈ ಕಿಡ್ನಿ ಸಮಸ್ಯೆ ಬಂದರೆ ಏನು ಅಂತಂದರೆ ಅದಕ್ಕೆ ಎರಡೇ ಚಿಕಿತ್ಸೆ ಇರೋದು ಒಂದು ಡಯಾಲಿಸಿಸ್ ಮಾಡಿಸ್ಕೋಬೇಕು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಈ ಡಯಾಲಿಸಿಸ್ ಅಂತಂದರೆ ಅದು ನಿರಂತರವಾಗಿ ಆಗ್ತಾ ಇರಬೇಕು ಆ ಮನುಷ್ಯ ಬದುಕಿರುವವರೆಗೂ ವಾರಕ್ಕೆ ಎರಡು ದಿನ ಇಲ್ಲ ಮೂರು ದಿನ ಅದು ಮನುಷ್ಯ ಸಾಕಷ್ಟು ಆರೋಗ್ಯವಾಗಿರಬೇಕು ಅಂದರೆ ಮೂರು ಡಯಾಲಿಸಿಸ್ ಖಂಡಿತ ಮಾಡಿಸ್ಲೇಬೇಕು ಇದು ಡಯಾಲಿಸಿಸ್ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕಿಡ್ನಿ ಏನು ಮಾಡುತ್ತೆ ಅದು ದೇಶದ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡುತ್ತೆ ಯಾವಾಗ ಕಿಡ್ನಿ ಕೆಲಸ ಮಾಡಲ್ವೋ ಆ ಕಲ್ಮಶಗಳು ದೇಹದಲ್ಲೇ ಸೇರಿಕೊಂಡು ನಾನಾ ರೋಗಗಳಿಗೆ ಕಾರಣ ಆಗುತ್ತೆ ಅದನ್ನು ಕಿಡ್ನಿ ಮಾಡದಿಲ್ಲರೋದ್ರಿಂದ ಅದನ್ನು ಡಯಾಲಿಸಿಸ್ ಮೂಲಕ ಮಾಡಿದ ಒಂದು ಆ ಮೆಷಿನ್ ಆ ಕೆಲಸ ಮಾಡುತ್ತದೆ ಹಾಗಾಗಿ ವಾರಕ್ಕೆ ಮೂರು ದಿನ ಕನಿಷ್ಠ ಒಬ್ಬ ರೋಗಿ ಅದನ್ನು ಡಯಾಲಿಸಿಸ್ ಮಾಡಿಸ್ಕೊಂಡ್ರೆ ಸಾಕಷ್ಟು ಆರೋಗ್ಯವಾಗಿರೋ ಇದು ಆರೋಗ್ಯವಾಗಿ ಇರಬಹುದು ಹೇಗೆ ಸರ್ ಇದು ಈ ಕಿಡ್ನಿ ಸಮಸ್ಯೆ ಅನ್ನೋದು ಯಾಕೆ ಬರುತ್ತೆ ಸಹಜವಾಗಿ ಹಾಗೆಯೇ ಯಾವುದಾದ್ರೂ ಇದಕ್ಕೊಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಏನಾದರೂ ಇದೆಯಾ ಅಥವಾ ಈ ವಯಸ್ಸಿನವ್ರಿಗೆ ಮಾತ್ರ ಬರುತ್ತೆ ಅಥವಾ ವಯಸ್ಸಾದವ್ರಿಗೆ ಬರುತ್ತೆ ಆ ಏನಾದರೂ ಇದೆಯಾ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನನ್ನಿಸುತ್ತೆ ನಮಗೆ ಇಲ್ಲ ಒಂದು ಈ ಭಾರತದಲ್ಲಿ ಒಂದು ಅಧ್ಯಯನದ ಪ್ರಕಾರ ಸುಮಾರು ನಲವತ್ತರಿಂದ ನಲವತ್ತೈದು ಐವತ್ತು ವರ್ಷದವರೆಗೂ ಡಯ ಇದು ಕಿಡ್ನಿ ಸಮಸ್ಯೆ ಬರ್ತಾ ಇದೆ ಅನ್ನೋದೊಂದು ಅಧ್ಯಯನ ಹೇಳುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಅರವತ್ತೈದು ವರ್ಷ ದಾಟದವ್ರಿಗೆ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಇಲ್ಲಿ ಇವಾಗ ಭಾರತದಲ್ಲಿ ತುಂಬ ಚಿಕ್ಕ ವಯಸ್ಸಿನವ್ರಿಗೆ ಕಿಡ್ನಿ ಸಮಸ್ಯೆ ಬರ್ತಾಯಿದೆ ಅದಕ್ಕೆ ಒಂದು ಕಾರಣ ಏನು ಅಂತಂದರೆ ನಮ್ಮ ಜೀವನ ಶೈಲಿ ಜೀವನ ಶೈಲಿ ಅಂದರೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಆಹಾರ ವಿಹಾರ ವಿಚಾರ ಹೌದು ಒಂದು ಆಹಾರ ಪದ್ಧತಿ ಒಂದು ವಿಹಾರ ಅಂದರೆ ದೇಹವನ್ನು ನಾವು ಹೇಗೆ ನೋಡ್ಕೊತೀವಿ ಅನ್ನೋದೊಂದು ಆಮೇಲೆ ಒಂದು ವ್ಯಾಯಾಮ ಮಾಡೋದಾಗಲಿ ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಕೊಂಡಿದ್ರೆ ಯಾವ ಕಿಡ್ನಿ ಅಂತಲ್ಲ ದೇಹದಲ್ಲಿ ಯಾವುದೇ ಅಂಗಕ್ಕೂ ಸಮಸ್ಯೆ ಬರಲ್ಲ ಎಸ್ಪೆಷಲಿ ಕಿಡ್ನಿ ಸಮಸ್ಯೆಗೇನು ಏನು ಅಂತಂದರೆ ಒಂದು ಬಿ ಪಿ ಅಧಿಕ ರಕ್ತದೊತ್ತಡ ಇನ್ನೊಂದು ಡಯಾಬಿಟಿಕ್ ಈ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಅಧ್ಯಯನದ ಪ್ರಕಾರ ಸುಮಾರು ಐದರಿಂದ ಆರು ಪರ್ಸೆಂಟ್ ಜನ ಸಕ್ಕರೆ ಕಾಯಿಲೆ ಅವರು ಕಡೆಯ ದಿನಗಳಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಒಂದು ಅಧ್ಯಯನದಲ್ಲಿ ತಿಳಿಸುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಅಧಿಕ ರಕ್ತದೊತ್ತಡ ಮತ್ತೆ ಈ ಸಕ್ಕರೆ ಕಾಯಿಲೆ ಇರೋರು ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಭಾಳ ಒಳ್ಳೆಯದು ಅದು ಯಾವಾಗ ತುಂಬ ಏರುಪೇರಾಗುತ್ತೆ ಯಾವುದೇ ಕ್ಷಣದಲ್ಲೂ ಅದು ಕಿಡ್ನಿ ಮೇಲಾಗಲಿ ನಮ್ಮ ಹೃದಯದ ಮೇಲಾಗಲಿ ಅದು ಅದರದ್ದು ಕೆಟ್ಟ ಪರಿಣಾಮ ಆಗುತ್ತೆ ಸರ್ ಇದಕ್ಕೆ ಸಿಂಪ್ಟಮ್ಸ್ ಅಂತ ಏನಾದರೂ ಇದೆಯಾ ಒಬ್ಬ ವ್ಯಕ್ತಿಗೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗೋದು ಹೇಗೆ ಅವನಿಗೆ ಅದು ಯಾವುದಾದ್ರೂ ಮೆಡಿಕಲ್ ಟೆಸ್ಟ್ ಮಾಡಿನೇ ಗೊತ್ತಾಗಬೇಕಾ ಅಥವಾ ಮನೆಯಲ್ಲಿ ಅವಕಾಶ ಏನಾದರೂ ಇದೆಯಾ ಅದನ್ನು ಹಿಡ್ಕೊಳ್ಳೋದಕ್ಕೆ ಇಲ್ಲ ಮನೆಯಲ್ಲಿ ಅವಕಾಶ ಅಂತಂದರೆ ವೆರಿ ಸಿಂಪಲ್ ಟೆಸ್ಟ್ ಇವಾಗ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ತುಂಬ ತು ಸಿಂಪಲ್ ಟೆಟ್ಗಳಿಂದ ಕಿಡ್ನಿ ಸಮಸ್ಯೆ ಗೊತ್ತಾಗುತ್ತೆ ಯಾಕೆ ನಾನೊಬ್ಬ ಡಾಕ್ಟ್ರ್ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನಾನು ಹೇಳೋಕ್ಕೆ ಬರಲ್ಲ ಏನಂತಂದರೆ ಸಿಂಟಮ್ಸ್ ಇವನ್ಗೆ ಕಿಡ್ನಿ ಸಮಸ್ಯೆಯಲ್ಲಿ ಸಿಂಟಮ್ಸ್ ಬರೋದೇ ಕಡೆ ಕ್ಷಣದಲ್ಲಿ ಕಿಡ್ನಿನ ಕೆಲಸ ಮಾಡಲ್ಲ ಅಂತನೂ ಟೈಮ್ಗೆ ಅದ್ರದ್ದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅಂತ ನಾವು ನಾವು ಇಷ್ಟು ವರ್ಷದ ಅನುಭವದಲ್ಲಿ ನಮಗೆ ಗೊತ್ತಾಗಿರೋ ವಿಚಾರ ಅದು ಸೊ ಹಾಗಾಗಿ ಏನು ಅಂತಂದರೆ ಸುಮಾರು ನಲ್ವತ್ತು ವರ್ಷ ಮೇಲ್ಪಟ್ಟವರು ಪ್ರತಿ ವರ್ಷ ಒಂದು ಜನರಲ್ ಚಕಪ್ ಅದ್ರ ಜೊತೆ ಕಿಡ್ನಿ ಚೆಕಪ್ನು ಅದೆಲ್ಲ ಹಣಕಾಸಿಂದು ತುಂಬ ಜಾಸ್ತಿ ಹೊರೆ ಆಗಲ್ಲ ಆಮೇಲೆ ತುಂಬ ಸಮಯನೂ ಬೇಕಾಗಲ್ಲ ಒಂದು ಅರ್ಧ ಗಂಟೆನಲ್ಲೂ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ಬರ್ಬೋದು ಆವತ್ತೇ ನಿಮ್ಗೆ ಅದು ರಿಪೋರ್ಟ್ ಕೂಡ ಬರುತ್ತೆ ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೋ ಅವರಿಗೆ ಡಯಾಲಿಸಿಸ್ ಅನ್ನೋದು ಅನಿವಾರ್ಯ ಅಂತ ಹೇಳಿ ನಾವು ಕೇಳ್ಪಟ್ಟಿರ್ತೇವೆ ಕೆಲವೇ ಕೆಲವು ರೋಗಿಗಳಿಗೆ ಮಾತ್ರ ಕೆಲವು ಸಮಯ ಸಮಯದವರೆಗೆ ಮಾತ್ರ ಈ ಡಯಾಲಿಸಿಸ್ ಬೇಕಾಗುತ್ತೆ ಇನ್ನು ಉಳಿದಂತಹ ರೋಗಿಗಳಿಗೆ ನಿರಂತರವಾಗಿ ಅದರಲ್ಲೂ ಕೆಲವರಿಗಂತೂ ಜೀವನ ಪರ್ಯಂತ ಅವರಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾಗತ್ತೆ ಹೇಗೆ ಈ ಡಯಾಲಿಸಿಸ್ ಕಾರ್ಯ ನಿರ್ವಹಿಸುತ್ತೆ ಅಂಥೇಳಿ ಇಲ್ಲ ಡಯಾಲಿಸಿಸ್ ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂತ್ರಪಿಂಡ ಅಥವಾ ಕಿಡ್ನಿ ಏನು ಕೆಲಸ ಮಾಡಬೇಕೋ ಅದನ್ನು ಒಂದು ಮೆಷಿನ್ ಮಾಡುತ್ತೆ ರೋಗಿ ಒಂದು ನಾಲ್ಕು ಗಂಟೆ ಕಾಲ ಆ ಮೆಷಿನ್ ಜೊತೆ ಇರಬೇಕು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ತೆಗೆದು ರಕ್ತನ ಮತ್ತು ಶುದ್ಧೀಕರಿಸಿ ಮತ್ತೆ ದೇಹಕ್ಕೆ ವಾಪಸ್ ಬಿಡುತ್ತೆ ಅದು ಕನಿಷ್ಠ ಒಂದು ನಾಲ್ಕು ಗಂಟೆ ಆಗತಕ್ಕಂಥ ಕೆಲಸ ಅದು ಕನಿಷ್ಠ ವಾರಕ್ಕೆ ಮೂರು ದಿನ ಅಂತೂ ಮಾಡಿಸ್ಕೋಬೇಕು ಅಂದರೆ ಆರೋಗ್ಯ ಸ್ಥಿತಿಯಲ್ಲಿ ಮನುಷ್ಯ ಇರಬೇಕು ಅಂದರೆ ಮಾಡಿಸ್ಕೋಬೇಕು ತಾವೀಗ ತಮ್ಮ ಸಂಸ್ಥೆಯ ಮುಖಾಂತರ ಸಾವಿರಾರು ಜನ ರೋಗಿಗಳಿಗೆ ಈ ಡಯಾಲಿಸಿಸ್ ಚಿಕಿತ್ಸೆಗೆ ಇದ್ದೀರಾ ಹೇಗೆ ತಮ್ಮ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸರ್ ಇಲ್ಲ ಆಯ್ಕೆ ಪ್ರಕ್ರಿಯೆ ಪ್ರಕ್ರಿಯೆ ಅಂದರೆ ನಾವೀಗ ಕೆಲವು ಡಯಾಲಿಸಿಸ್ ಸೆಂಟರ್ಗಳ ಜೊತೆ ಒಂದು ಸಹಯೋಗ ಮಾಡ್ಕೊಂಡಿದ್ವಿ ಇವಾಗ ರಂಗದೊರೆ ಆಸ್ಪತ್ರೆಯಲ್ಲಿ ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ನು ಡಯಾಲಿಸಿಸ್ ಕೇಂದ್ರ ನಡೆಸ್ತಾರೆ ಅದು ಬಿಟ್ಟರೆ ರಾಜಾಜಿನಗರದಲ್ಲಿ ದೀನದಯಾಳು ಉಪಾಧ್ಯಾಯ ಡಯಾಲಿಸಿಸ್ ಸೆಂಟರ್ ಅಂತಂದಿದೆ ಅಲ್ಲಿ ನಾವು ಒಂದು ನಮ್ಮದೊಂದು ಸಹಯೋಗ ಇಟ್ಕೊಂಡಿದ್ವಿ ಅವರು ನಮಗೆ ಯಾರು ಅರ್ಹರಿದ್ದಾರೆ ಯಾರಿಗೆ ನಮಗೆ ಸಹಾಯ ಅವಶ್ಯಕತೆ ಇದೆ ಅಂತ ಒಂದು ಪಟ್ಟಿ ಕೊಡ್ತಾರೆ ಪ್ರತಿ ತಿಂಗಳಿಗೊಂದು ಸರಿ ಮೂರು ತಿಂಗಳಿಗೊಂದು ಸರಿ ಕೊಡ್ತಾರೆ ಅವ್ರು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಆಯ್ಕೆ ಯಾವ ರೀತಿ ಮಾಡಬೇಕೋ ಮಾಡಿರ್ತಾರೆ ಸಾಮಾನ್ಯವಾಗಿ ನಮಗೂ ಗೊತ್ತಾಗುತ್ತೆ ಯಾರು ನಿಜವಾಗ್ಲೂ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ಈಗ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವುದೋ ಒಂದು ತರಕಾರಿ ಗಾಡಿ ಇಟ್ಕೊಂಡು ಕೆಲಸ ಮಾಡೋರು ಅವ್ರ ಹೆಂಡ್ತಿಗೆ ಡಯಾಲಿಸಿಸ್ ಬರುತ್ತೆ ಅದಕ್ಕೆಲ್ಲ ನಾವು ತುಂಬ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಅವ್ರಿಗೆ ಬೇಕೇ ಬೇಡವೆ ಅಂತ ಕೇಳೋ ಅವಶ್ಯಕತೆ ಇರಲ್ಲ ಗೊತ್ತಾಗುತ್ತೆ ಕಣ್ಣೆದ್ರಿಗೇ ಇರುತ್ತೆ ಅವ್ರದ್ದೆಲ್ಲ ಏನು ಇದು ಅಂತ ಈಗ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡೋಳು ಮಗಳಿಗೆ ಮ ಮಗನಿಗೆ ಡಯಾಲಿಸಿಸಿಗೆ ಬಂತು ಅಂತಂದರೆ ಪಾಪ ಆ ಹೆಂಗಸಿಗೆ ಬರೋದೇ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಈಗ ಒಬ್ಬ ಮನುಷ್ಯನಿಗೆ ಡಯಾಲಿಸಿಸ್ ಆಗಬೇಕು ಅಂದರೆ ಕನಿಷ್ಠ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ಖರ್ಚಾಗುತ್ತೆ ಔಷಧಿ ಮಾತ್ರೆ ಅಲ್ಲದಲ್ಲೇ ಹಾಗಾಗಿ ಏನು ಅಂತಂದರೆ ಅವರು ಬ ಸಂಸಾರದ ಏನು ಅವ್ರು ಏನು ಕೆಲಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಬಿಟ್ರೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಅಂಥವ್ರನ್ನ ಆಯ್ಕೆ ಮಾಡಿಬಿಟ್ಟು ನಾವು ಇದು ಮಾಡ್ತೀವಿ ಅದರಲ್ಲೂ ನಿಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂತಂದ್ರೆ ಒಂದು ದಾನಿಗಳಿಂದ ಸಂಗ್ರಹ ಮಾಡಿ ಡಯಾಲಿಸಿಸ್ ಚಿಕಿತ್ಸೆ ಕೊಡಿಸುವಂಥದ್ದು ಒಂದಾದ್ರೆ ಇನ್ನೊಂದು ಮನೆ ಮನೆಗಳಿಂದ ಈ ಹಳೆಯ ನ್ಯೂಸ್ ಪೇಪರ್ ದಿನಪತ್ರಿಕೆಗಳೇನಿದೆಯಲ್ಲ ಅದನ್ನ ಸಂಗ್ರಹ ಮಾಡಿಕೊಂಡು ಅದರಲ್ಲಿ ಸಂಗ್ರಹವಾದಂಥ ಹಣದಿಂದ ಈ ಡಯಾಲಿಸಿಸ್ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಸುವಂತಹ ಒಂದು ವಿಶೇಷ ಅಭಿಯಾನ ಅಥವಾ ಒಂದು ಸೇವಾ ಕಾರ್ಯವನ್ನು ತಾವು ಮಾಡ್ತಾ ಇದ್ರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಆಗ್ಲೇ ಮಾತನಾಡ್ತಾ ಇದ್ವಿ ನೀವು ಆಯ್ಕೆ ಮಾಡಬೇಕಿದ್ರೆ ಹೇಗೆ ಕರ್ನಾಟಕದಾದ್ಯಂತ ನಿಮಗೆ ರೋಗಿಗಳು ಬರ್ತಾರೋ ಅಥವಾ ನಿಮ್ಮದು ಬೆಂಗಳೂರು ಕೇಂದ್ರಿತವಾದಂತಹ ಚಟುವಟಿಕೆ ನಡೆಯುತ್ತೋ ಈಗ ಯಾರೊಬ್ಬರು ನಾನು ಶಿವಮೊಗ್ಗದಿಂದ ಬರಬೇಕು ಎಲ್ಲ ಗುಲ್ಬರ್ಗದಿಂದ ಬರಬೇಕು ಅಂತಂದರೆ ಹೇಗೆ ಅವರಿಗೂ ನಿಮ್ಮ ಸೇವೆ ಲಭ್ಯ ಇದೆಯೋ ಹೇಗೆ ಸದ್ಯಕ್ಕೆ ಏನಂತಂದರೆ ನಾವು ಬೆಂಗಳೂರಲ್ಲಿ ಎರಡು ಡಯಾಲಿಸಿಸ್ ಕೇಂದ್ರದಲ್ಲೇ ಒಂದು ಸಹಯೋಗ ಇಟ್ಕೊಂಡಿದ್ವಿ ಅಲ್ಲಿಗೆ ಬರೋ ರೋಗಿಗಳಿಗೆ ಮಾತ್ರ ನಾವು ಸಹಾಯ ಮಾಡ್ತಿದ್ವಿ ಬೇರೆ ಯಾವುದೇ ಕೇಂದ್ರದಲ್ಲೂ ನಮ್ಮ ಒಂದು ಸೇವಾ ಕಾರ್ಯ ನಡೀತಾ ಇಲ್ಲ ಇನ್ನೊಂದೇನು ಅಂತಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಊರುಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಇವಾಗ ಸರ್ಕಾರದವ್ರು ಇರ್ಬೋದು ಖಾಸಗಿಯರೋರು ಮಾಡಿದ್ದಾರೆ ಬಹಳ ದೂರದಿಂದ ಇವಾಗ ಬರ್ತಾಯಿಲ್ಲ ಏನಾಗಿದೆ ಅಂದರೆ ಮುಂಚೆಯಿಂದ ಬರ್ತಾ ಇರೋರಿಗೆ ಅಲ್ಲಿ ಅದು ವ್ಯವಸ್ಥೆ ಸರಿ ಇದೆ ಅಂತ ಬೇರೆ ಕಡೆ ಹೋಗೋಕೆ ಇಷ್ಟ ಇಲ್ಲದಲ್ಲೇ ಬರ್ತಾ ಬರ್ತಾಯಿದ್ದಾರೆ ಹಾಗಾಗಿ ಆ ಥರದವ್ರದ್ದು ಸಂಖ್ಯೆ ಕಡಿಮೆ ತುಂಬ ದೂರದಿಂದ ಬರೋರ ಸಂಖ್ಯೆ ಕಡಿಮೆ ಆಮೇಲೆ ಬೆಂಗಳೂರಲ್ಲಿ ಸುಮಾರು ಏನಿಲ್ಲ ಅಂತಂದರೂ ಒಂದು ನನಗೆ ತಿಳಿದ ಮಟ್ಟಿಗೆ ದಿನಕ್ಕೆ ಒಂದು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಡಯಾಲಿಸಿಸ್ ಮಾಡಿಸ್ಕೊತಾರೆ ಬೆಂಗಳೂರು ಒಂದೇ ಊರಲ್ಲಿ ಅದಕ್ಕೆ ಸಾಕಷ್ಟು ಡಯಾಲಿಸಿಸ್ ಸೆಂಟರ್ಗಳು ಇದೆ ಆಮೇಲೆ ಎಲ್ಲದಕ್ಕಿಂತ ತುಂಬ ಒಂದು ವಿಷಾದದ ಸಂಗತಿ ಏನು ಅಂತಂದರೆ ಕಿಡ್ನಿ ಸಮಸ್ಯೆ ಇರೋರಿಗೆಲ್ಲ ಡಯಾಲಿಸಿಸ್ ಸಿಕ್ಕಿ ಚಿಕಿತ್ಸೆನೂ ಸಿಗಲ್ಲ ಕೇವಲ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಆ ಚಿಕಿತ್ಸೆ ಸಿಗುತ್ತೆ ಕೆಲವರಿಗೆ ಅದು ಕಿಡ್ನಿ ಸಮಸ್ಯೆ ಬಂದಿದೆ ಎಂದು ಗೊತ್ತಾಗೋದ್ರಲ್ಲೇ ಅವರಿಗೆ ತುಂಬ ತೀವ್ರ ಸಮಸ್ಯೆ ಆಗುತ್ತೆ ಕೆಲವರಿಗೆ ನಿಮಗೆ ತುಂಬ ಕಡಿಮೆ ದರದಲ್ಲಿ ಮಾಡ್ತೀವಿ ಐನೂರು ರೂಪಾಯಿಗೆ ಮಾಡ್ತೀವಿ ಅಂದರೂ ಹೋಗುವಷ್ಟು ಶಕ್ತಿ ಇರಲ್ಲ ಎಷ್ಟೋ ಜನಕ್ಕೆ ಡಯಾಲಿಸಿಸ್ ಫ್ರೀಯಾಗಿ ಮಾಡ್ತಾರೆ ಅಂದರೆ ಬಂದು ಹೋಗಿ ಮಾಡಿಸ್ಕೊಂಡು ಓಡಾಡೋ ಬಸ್ ಚಾರ್ಜಿಗೆ ದುಡ್ಡಿರಲ್ಲ ಸಮಯ ಇರಲ್ಲ ಸಮಯ ಇರಲ್ಲ ಸೊ ಹಾಗಾಗಿ ಎಲ್ಲ ಈಗ ಎಷ್ಟು ಜನಕ್ಕೆ ಸಮಸ್ಯೆ ಬರುತ್ತೋ ಅಷ್ಟು ಜನಕ್ಕೆ ಚಿಕಿತ್ಸೆ ಸಿಗ್ತಾಯಿಲ್ಲ ಅದೊಂದು ಭಾಳ ಒಂದು ವಿಷಾದದ ಸಂಗತಿ ಇದೆ ಅದೇ ತಾವು ಹೇಳಿದಾಗೆ ಸ್ಥಿತಿವಂತರೇನು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವ್ರು ಕೇಳಿದಷ್ಟು ಹಣ ಕೊಟ್ಟು ಡಯಾಲಿಸಿಸ್ ಮಾಡಿಸ್ಕೊಳ್ತಾರೆ ಇನ್ನು ಮಧ್ಯಮ ವರ್ಗದವ್ರದ್ದು ಹೇಗೂ ನಡ್ಕೊಂಡು ಬಿಡುತ್ತೆ ಆದರೆ ತೀರಾ ಕೆಳವರ್ಗದ ಜನಗಳೇನಿದ್ದಾರಲ್ಲ ಅವರು ಹೋದರೆ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಬೇಕು ಇಲ್ಲ ಅಂತಂದರೆ ತಮ್ಮ ಥರದ ಸೇವಾ ಸಂಸ್ಥೆಗಳ ಜೊತೆಗೆ ಹೋಗಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ತಮ್ಮದು ಏನು ಪ್ರತಿ ಮನೆಗಳಿಗೆ ಹೋಗಿ ನ್ಯೂಸ್ ಪೇಪರನ್ನ ಕಲೆಕ್ಟ್ ಮಾಡಿ ಅದರಿಂದ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಿಸುವಂತಹ ಒಂದು ಕಾರ್ಯ ನಡೀತಾ ಇದೆ ಹೇಗೆ ಈ ಕಾರ್ಯ ನಡೆಯುತ್ತೆ ಸರ್ ಈಗ ಯಾರಾದರೂ ತಮ್ಮನೆಯಲ್ಲಿರೋ ನ್ಯೂಸ್ ಪೇಪರ್ನ ನಿಮಗೆ ಕೊಡ್ತೀವಿ ಅಂತಂದರೆ ಅವರೇ ಕರೆ ಮಾಡಿ ನಿಮ್ಮನ್ನು ಕರೆಸ್ಕೊಳ್ಬೇಕೋ ಅಥವಾ ಅವರೇ ನಿಮ್ಮ ಜಾಗಕ್ಕೆ ತಂದು ಹೇಗೆ ಹೇಗಿದು ನಡೆಯುತ್ತೆ ಇಲ್ಲ ಇದನ್ನು ನಾವು ಎರಡು ಸಾವಿರದ ಹದಿನೈದರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಆವಾಗ ನಮಗೆ ಅದೃಷ್ಟವಶಾತ್ ನಮ್ಮ ಚಿತ್ರ ನಟರಾದ್ರ ರಮೇಶ್ ಅರವಿಂದ್ ಅವರು ಒಂದು ಮೆಸೇಜ್ ಕೊಟ್ಟರು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲರೂ ನಿಮ್ಮ ಮನೆಗಳಿರ್ತಕ್ಕಂಥ ಹಳೆ ನ್ಯೂಸ್ ಪೇಪರ್ಗಳನ್ನು ಕೊಡಿ ಅದರಿಂದ ಉಪಯೋಗ ಆಗುತ್ತೆ ಅಂತ ಅದು ನಮಗೆ ದೊಡ್ಡ ಸಹಾಯ ಮಾಡ್ತೀನಿ ನಾನು ಶ್ರೀಯುತ ರಮೇಶ್ ಅರವಿಂದ್ ಅವರಿಗೆ ಈ ವೇದಿಕೆ ಮೂಲಕ ನಮ್ಮ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ಬೇಕು ಅಂತ ಅದು ಏನಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಸಾಮಾನ್ಯವಾಗಿ ಇಂಥ ಕೆಲಸಗಳನ್ನ ಶುರು ಮಾಡಿದವರು ಐದಾರು ತಿಂಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ಆದರೆ ನಮ್ಮದು ಏನೋ ಒಂದು ಛಲ ಮಾಡಲೇಬೇಕು ಅನ್ನೋದು ಅದನ್ನು ಇವಾಗ ಭಾಳ ವಿಸ್ತಾರವಾಗಿ ಮಾಡಿದ್ದೀವಿ ಇವಾಗ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಈ ಕೋವಿಡ್ ಶುರುವಾಗುವವರೆಗೂ ಆ ಹಳೆ ಪೇಪರ್ ಸಂಗ್ರಹದಿಂದನೇ ಪ್ರತಿದಿನಕ್ಕೂ ಒಂದು ಡಯಾಲಿಸಿಸ್ ಅಂತ ಮಾಡಿಸಿದ್ವಿ ಅಷ್ಟು ನಮಗೆ ಹಣ ಸಂಗ್ರಹ ಆಗ್ತಾಯಿತ್ತು ಇತ್ತು ನಾವು ಯಾರೇ ಒಬ್ಬರು ಫೋನ್ ಮಾಡಿದ್ರು ಇಂಥ ಕಡೆ ಪೇಪರ್ ಇದೆ ಅಂದರೆ ಬೆಂಗಳೂರು ಯಾವುದೇ ಮೂಲೆ ಆಗಿರಲಿ ಹೋಗ್ಬಿಟ್ಟು ಅದನ್ನು ನಾವು ಕಲೆಕ್ಟ್ ಮಾಡ್ಕೊಂಬರ್ತೀವಿ ಏನಂದರೆ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಷ್ಟೇ ಯಾಕೆಂದರೆ ನಾವು ಇವಾಗ ಯಲಹಂಕಕ್ಕೆ ಹೋಗ್ಬೇಕು ಅಂದರೆ ಯಲಹಂಕ ಅವ್ರದ್ದು ಮನೆಗೆ ಅಂತ ಹೋಗೋಕ್ಕಾಗಲ್ಲ ಇವಾಗ ಅಲ್ಲಿ ಆದು ಆ ದಿಕ್ಕಲ್ಲಿ ಒಂದು ನಾಲ್ಕಾರು ಮನೆ ಒಂದು ಹತ್ತು ಮನೆ ಈಗ ಸಹಕಾರನಾಗ ಕೊಡುಗೆ ಹಳ್ಳಿ ಆ ಥರ ನಾಲ್ಕಾರು ಫೋನ್ಗಳು ಬಂದರೆ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಒಂದಿನ ಹೋಗಿ ಹೀಗೆ ನಿಮಗೆ ಮಿನಿಮಮ್ ಎಷ್ಟು ಕ್ವಾಂಟಿಟಿ ಪೇಪರ್ ಬೇಕು ಅಂತ ಏನಾದರೂ ಇದೆಯಾ ಅಥವಾ ಅವರು ಎಷ್ಟು ಕೊಟ್ಟರು ತಾವು ತೊಗೊಳ್ತೀರಾ ಎಷ್ಟು ಕೊಟ್ಟರು ತಗೋತೀವಿ ಈಗ ನಾವು ಸರಿಯಾದ ಇದರಲ್ಲಿ ಹೇಳಬೇಕು ಅಂದರೆ ಭಿಕ್ಷೆ ಭಿಕ್ಷೆ ಬೇಡಕ್ಕೆ ಹೋದಾಗ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇನಿಲ್ಲ ಎಷ್ಟೋ ಕಡೆ ಒಂದು ಕೆ ಜಿ ಎರಡು ಕೆ ಜಿ ಪೇಪರ್ ಕೊಟ್ಟಿರೋದು ಉದಾಹರಣೆ ಇದೆ ನಾವು ಎಲ್ಲೂ ಬೇಡ ಅಂತ ಹೇಳಲ್ಲ ಬಟ್ ಏನಂದರೆ ದಾನಿಗಳು ಅದರ ಬಗ್ಗೆ ಯೋಚನೆ ಮಾಡಬೇಕು ನಾನು ಎರಡು ಕೆ ಜಿ ಪೇಪರ್ ಕೊಡ್ತೀನಿಲ್ಲ ಅದರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ಇಷ್ಟು ದೂರ ಬಂದು ತೊಗೊಂಡೋಗಿದ್ದರಿಂದ ಅದು ನಮ್ಮಿಂದ ಸಹಾಯ ಆಗುತ್ತೆ ಅದು ಈಗ ನಮ್ಮ ಕೆಲಸದಲ್ಲಿ ಸಹಾಯ ಮಾಡಬೇಕು ಅಂದರೆ ಅವರು ಸ್ವಲ್ಪ ಒಂಚೂರು ದೊಡ್ಡತನ ಉಪಯೋಗಿಸಿದ್ರೆ ಒಳ್ಳೆಯದು ನಿಜ ಈಗ ದಾನಿಗಳು ನಿಮ್ಮನ್ನು ಸಂಪರ್ಕಿಸಬೇಕು ಅಂತಂದರೆ ನಿಮ್ಮ ದೂರವಾಣಿಗೆ ಕರೆ ಮಾಡಿ ನಿಮ್ಮನ್ನು ಸಂಪರ್ಕ ಮಾಡಿ ಅವರು ಪೇಪರನ್ನ ದಾನವಾಗಿ ಕೊಡ್ಬೋದು ಇದರ ಹೊರತಾಗಿ ಡಯಾಲಿಸಿಸ್ನ ಹೊರತಾಗಿ ತಮ್ಮ ಸೇವಾ ಸಂಸ್ಥೆ ಇನ್ನಿತರ ಯಾವ ಕಾರ್ಯಚಟುವಟಿಕೆಗಳನ್ನ ತೋರಿಸ್ಕೊಂಡಿದೆ ಇಲ್ಲ ಡಯಾಲಿಸಿಸ್ ಹೊರತಾಗಿ ಅಂತಂದರೆ ನಾವು ಮುಖ್ಯವಾಗಿ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಬೇರೆ ಬೇರೆ ರೀತಿಯಾದ ಒಂದು ಇವಾಗ ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊತಾ ಇರೋ ಮಕ್ಕಳುಗಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಅಂತ ಅದಕ್ಕೊಂದು ಕಾರ್ಯಕ್ರಮ ಆಸರೆ ಅಂತ ಒಂದು ಕಾರ್ಯಕ್ರಮ ಮಾಡಿತ್ತು ಅದರಲ್ಲಿ ನಾವು ಈಗ ಅವರೊಂದು ಫೀಸ್ ವರ್ಷಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಹತ್ತು ಸಾವಿರ ರೂಪಾಯಿ ಆ ಥರ ಕೊಡ್ತೀವಿ ಒಬ್ಬರು ನಮಗೆ ಪರಿಚಯದವರು ಡಯಾಲಿಸಿಸ್ ಮಾಡಿಸ್ಕೊತಿದ್ದವರು ಅವರು ಹಸುನೀಗಿದ್ರು ಸೊ ಅವರೊಬ್ಬ ಮಕ್ಕಳಿಗೆ ಸಹಾಯ ಆಗಲಿ ಅಂತಂದ್ಬಿಟ್ಟು ತಿಂಗಳಿಗೆ ಒಂದು ಒಂದು ಸಣ್ಣ ಸಣ್ಣ ಮೊತ್ತ ಅದನ್ನು ಸುಮಾರು ಒಂದು ಈಗ ಎರಡು ವರ್ಷದಿಂದ ಮಾಡ್ತಿದ್ವಿ ಇನ್ನೂ ಒಂದು ಮೂರ್ನಾಲ್ಕು ವರ್ಷ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ವಿ ಆ ಥರ ಇದೇನಂತಂದರೆ ಒಂದು ಸಮಸ್ಯೆ ನೂರು ಸಮಸ್ಯೆಗೆ ದಾರಿಯಾಗುತ್ತೆ ಹೌದು ಆಮೇಲೆ ಒಂದು ಸೇವಾ ಕಾರ್ಯ ಸಾವಿರ ಸೇವಾ ಕಾರ್ಯಕ್ಕೆ ಆಗುತ್ತೆ ನಿಜ ಖಂಡಿತ ತಮ್ಮ ಸಂಸ್ಥೆಯ ಮುಂದಿನ ಯೋಜನೆಗಳೇನಾದರೂ ಇದ್ರೆ ಇಲ್ಲ ಮುಂದಿನ ಯೋಜನೆ ಅಂತಂದರೆ ಇವಾಗ ಹತ್ತು ಜನಕ್ಕೆ ಡಯಾಲಿಸಿಸ್ ಸಹಾಯ ಮಾಡೋ ಜಾಗದಲ್ಲಿ ನೂರು ಜನ ಡಯಾಲಿಸಿಸ್ಗೆ ಬರದಲೇ ಇರೋ ಥರ ನೋಡ್ಕೋಬೇಕು ಅನ್ನೋದೊಂದು ಉದ್ದೇಶ ಇವಾಗ ಹೊಸದಾಗಿ ಮಾಡ್ತಾ ಇದ್ದೀವಿ ಸೊ ಈಗೇನೆಂದರೆ ಗ್ರಾಮಾಂತರ ಮಟ್ಟಕ್ಕೆ ಹೋಗಿ ಗ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪ್ ಜನಗಳಲ್ಲಿ ಅರಿವು ಮೂಡಿಸೋದು ಹೇಗೆ ಆರೋಗ್ಯನ ಕಾಪಾಡ್ಕೋಬೇಕು ಕಿಡ್ನಿ ಯಾವುದರಿಂದ ನಿಮಗೆ ಸಮಸ್ಯೆ ಕೊಡುತ್ತೆ ಅಲ್ಲಿ ಹೋಗಿ ಸ್ಕ್ರೀನಿಂಗ್ ಮಾಡೋದು ಅಂದರೆ ಕಿಡ್ನಿ ಸ್ಕ್ರೀನಿಂಗ್ ಮಾಡಿ ಯಾರಿಗಾರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಸೊ ಅವರು ಇನ್ನೊಂದು ಆರು ತಿಂಗಳಲ್ಲಿ ಅವ್ರಿಗೆ ಕಿಡ್ನಿ ಸಮಸ್ಯೆ ಬರುತ್ತೆ ಅಂದರೆ ಅವ್ರಿಗೆ ಸಮಸ್ಯೆನೇ ಬರಬಾರ್ದು ಅಥವಾ ಸಣ್ಣದೊಂದು ಮಾತ್ರೆ ವಸ್ತಿನಲ್ಲಿ ಅದು ಹೋಗ್ಬೋದು ಆ ಥರ ಕೆಲವು ಮೂತ್ರಪಿಂಡ ತಜ್ಞರು ಇರ್ಬೋದು ನಮಗೆ ಸಹಾಯ ಮಾಡುವಂಥ ದಾನಿಗಳಿರ್ಬೋದು ಅವರೆಲ್ಲ ಸೇರಿ ಒಂದು ಅದಕ್ಕೆ ಒಂದು ಸಪ್ರೇಟ್ ಒಂದು ಒಂದು ಸಮಿತಿ ಥರ ಮಾಡಿಬಿಟ್ಟು ಕನಿಷ್ಠ ಒಂದು ವರ್ಷಕ್ಕೆ ಒಂದು ನೂರು ಈ ಥರ ಅವೇರ್ನೆಸ್ ಕ್ಯಾಂಪ್ಗಳ್ ಮಾಡಬೇಕು ಬೇರೆ 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 ಹಳ್ಳಿಗಳಿಗೆ ಹೋಗಿ ಜನಗಳಿಗೆ ತಲುಪಬೇಕು ಅಂತ ಒಂದು ಈ ಈಗ ಈ ಸದ್ಯ ಮಾಡ್ಕೊಂಡಿರೋ ಕಾರ್ಯಕ್ರಮ ಇನ್ನು ಮೇ ಬಿ ಇನ್ನೊಂದು ಎರಡು ತಿಂಗಳಲ್ಲಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಏನು ಹೇಳಬೇಕು ಅಂತಂದರೆ ಒಂದು ಆರೋಗ್ಯವೇ ಭಾಗ್ಯ ಈಗ ಆರೋಗ್ಯ ಇತ್ತು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು ಈಗ ನಮ್ಮ ಮೋದಿಜಿ ಕೋವಿಡ್ ಟೈಮಲ್ಲಿ ಹೇಳಿದರೆ ಜೀವ ಇದ್ದರೆ ಜೀವನ ಸೊ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡಬೇಕು ಆಮೇಲೆ ಇನ್ನೊಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ಲಿ ಎಲ್ಲರನ್ನು ಮುಂದೆ ಸಮಯ ನೋವಿಲ್ಲದರೂ ನೊಂದವರನ್ನು ಸಂತೈಸುತ್ತರೆ ಜೀವನವು ಕಡಿದು ಮಂಕುತಿಮ್ಮ ಅಂತಾರೆ ಅಂದರೆ ಕಷ್ಟಗಳು ಬೇರೆ 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 ರೀತಿಯಲ್ಲಿ ಮನುಷ್ಯನಿಗೆ ಬರುತ್ತೆ ಒಬ್ಬನಿಗೆ ಎಲ್ಲ ಕಷ್ಟನೂ ಯಾವಾಗಲೂ ಬರಲ್ಲ ಸೊ ಅನೇಕ ರೀತಿಯಲ್ಲಿ ಕಷ್ಟಗಳು ಕಾಡುತ್ತೆ ನಾವು ನಾವು ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಕಷ್ಟ ಬಂದಿರುತ್ತೆ ಅಥವಾ ಬೇರೆಯವರು ಚೆನ್ನಾಗಿದ್ರೆ ನಮಗೆ ಕಷ್ಟ ಬರುತ್ತೆ ಸೊ ಹಾಗಾಗಿ ಯಾರು ಕಷ್ಟದಲ್ಲಿರುವ ಕಷ್ಟದಲ್ಲಿರೋರ್ನ ಹುಡುಕ್ಬಿಟ್ಟು ಸಹಾಯ ಮಾಡುವಂಥ ಒಂದು ದೊಡ್ಡ ಮನಸ್ಸು ಎಲ್ಲರೂ ಮಾಡಬೇಕು ನಾವೇನೋ ಮಹತ್ ಕಾರ್ಯ ಮಾಡ್ತಿದ್ದೀವಿ ಅಂತಲ್ಲ ಆದರೆ ದೇವರು ನಮ್ಗೆ ಏನೋ ಒಂದು ಈ ಥರ ಒಂದು ಪ್ರೇರಣೆ ಕೊಟ್ಟಿದ್ದಾನ ಮಾಡಿ ಅಂತ ಎಲ್ಲರೂ ಇಲ್ಲಿ ಕೈ ಜೋಡಿಸಿದ್ರೆ ಇನ್ನೂ ಸ್ವಲ್ಪ ಸೇವಾ ಕಾರ್ಯನ ಮುಂದುವರ್ಸ್ಕೊಂಡು ಹೋಗೋದು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ನಿಜ ವೀಕ್ಷಕರೇ ಖಂಡಿತವಾಗ್ಲೂ ಅವರು ಹೇಳ್ತಾ ಇರೋ ಹಾಗೆ ಆರೋಗ್ಯವೇ ಭಾಗ್ಯ ಈ ಸೇವಾ ಸಂಸ್ಥೆ ಪ್ರತಿಯೊಬ್ಬರಿಗೂ ಈ ಒಂದು ವಿಶೇಷ ಸೇವಾ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ನಾವು ರೂಪಾಯಿ ಕೊಡಬೇಕು ಅಂತೇನಿಲ್ಲ ನಮ್ಮನೆಯಲ್ಲಿರುವಂತಹ ವೇಸ್ಟ್ ಪೇಪರ್ನ ಗುಜರಿಗೆ ಹಾಕುವಂಥ ಪೇಪರ್ ಇರ್ಬೋದು ಪುಸ್ತಕಗಳಿರ್ಬೋದು ಅದನ್ನು ನಾವು ಈ ಸಂಸ್ಥೆಗೆ ದಾನವಾಗಿ ಕೊಟ್ಟರೆ ಯಾರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೋ ಅಂಥವರಿಗೆ ಉಚಿತವಾಗಿ ಡಯಾಲಿಸಿಸ್ ಚಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅವರ ಆರೋಗ್ಯ ಸುಧಾರಿಸೋದ್ರಲ್ಲಿ ನಮ್ಮ ಒಂದು ಚಿಕ್ಕ ಸೇವಾ ಕಾರ್ಯ ಕೂಡ್ಕೊಡುತ್ತೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ತಮಗೆ ಪ್ರೀತಿಯ ವಂದನೆಗಳು ಸರ್ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಸೇವಾ ಸಂಸ್ಥೆ ಸೇವಾ ವ್ಯಕ್ತಿಗಳ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ